ಪ್ರಮುಖ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಗುಂಚಿ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ 68ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಜಿಲ್ಲಾಧ್ಯಕ್ಷ ಕೆಎನ್ ಮಂಜುನಾಥ ಗೌಡರು ನೇತೃತ್ವದಲ್ಲಿ ರಾಮಣ್ಣ ಗುರುಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪನವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಇದೇ ವೇಳೆ ರಾಮಣ್ಣ ಗುರುಜಿ ಮತ್ತು ಸಿದ್ದಲಿಂಗಪ್ಪ ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ಪಿಎನ್ ರಾಮಯ್ಯರವರನ್ನು ಸನ್ಮಾನಿಸಲಾಯಿತು. ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಮಂಜುನಾಥ್ ಗೌಡರನ್ನ ವೇದಿಕೆಯ ಕಾರ್ಯಕರ್ತರು ಅದ್ಧೂರಿಯಾಗಿ ಸನ್ಮಾನಿಸಿದರು. ಸಮಸ್ತ ನಾಡಿನ ಜನತೆಗೆ 68ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹಾಗೆ ಇವತ್ತೇನು ನಾವು ನವಂಬರ್ 1 ಪ್ರತಿ ವರ್ಷ ಆಚರಿಸ್ದಂಗೆ ಧ್ವಜಾರೋಹಣ ಸಮಾರಂಭವನ್ನು ಇದೇ ಈ ವರ್ಷವೂ ಸಹಿತ ಅತಿ ಚಿಕ್ಕದಾಗಿ ಚೊಕ್ಕದಾಗಿ ಆಚರಿಸಬೇಕು ಅಂತೇಳಿ ನಮ್ಮ ಸಹಪಾಠಿಗಳೆಲ್ಲ ಸೇರಿ ಈ ಗುಂಚಿ ವೃತ್ತದಲ್ಲಿ 68ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದಕ್ಕೆ ಸಹಕಾರ ಕೊಟ್ಟಂತೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಪ್ರತಿ ಮನೆ ಮನೆಯಲ್ಲೂ ಇವತ್ತು ಬಾವುಟ ಆರಿಸೋ ಒಂದು ಕಾರ್ಯಕ್ರಮ ಇತ್ತು. ನಾವು ಅದಕ್ಕೂ ಹಿಂದೆ ನಾರಾಯಣಗೌಡ ನೇತೃತ್ವದಲ್ಲಿ 25 ವರ್ಷಗಳ ಹಿಂದಿಂದನೂ ನಿರಂತರವಾಗಿ ಮನೆ ಮನಸ್ಸಲ್ಲೂ ಸಹಿತ ಕನ್ನಡ ಬಾವುಟನ ಆರಿಸೋಂಥ ಕೆಲಸಗಳಲ್ಲಿ ಕೈ ಜೋಡಿಸ್ತಾ ಬಂದಿದೆ. ಅಂಥ ಒಂದು ಕಾರ್ಯಕ್ಕೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಮುಂದಡಿ ಇಟ್ಟಿದೆ. ಇದು ಹಿಂದೆ ಯಾವತ್ತೋ ಯಾರೋ ಮಾಡಬೇಕಾದಂಥ ಕೆಲಸಗಳು. ಪ್ರತಿ ಮನೆ ಮನಸ್ಸಿನ ಕನ್ನಡದಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಉಸಿರಾಡ ಗಾಳಿ ಕುಡಿಯೋ ಅನ್ನೋರು ಉಸಿರಾಡ ಪ್ರತಿಯೊಬ್ಬರು ಸಹಿತ ಯೋಚನೆ ಮಾಡಬೇಕಾಗಿದೆ. ಕನ್ನಡನ ಉಳಿಸಿ ಬೆಳೆಸೋಂಥ ಕೆಲಸಗಳಿಗೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ. ಅದು ಬರೀ ಸಂಘಟನೆಗಳಲ್ಲಿಗೆ ರಾಮಣ್ಣವ್ರು ಹೇಳ್ದಂಗೆ ಬರೀ ಸಂಘಟನೆಗಳು ಅಷ್ಟೇ ಮೀಸಲು, ಬೇರೆ ಯಾರಿಗೂ ಇದು ಬೇಕಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಡೀತಾ ಇದೆ. ಅದಾಗಬಾರ್ದು. ಇಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ನಾನು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಎಂದು ತುಮಕೂರಿನಲ್ಲಿ ಎಂಎಲ್ಸಿ ಹುಲಿನಾಯ್ಕರ್ ತಿಳಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಹುಲಿನಾಯ್ಕರ್, ನಾನು ನನಗೆ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೇನೆ. ಪಕ್ಷದ ಎಲ್ಲರೊಂದಿಗೆ ಒಡನಾಟ ಚೆನ್ನಾಗಿದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ. ನಾನು ಈ ಜಿಲ್ಲೆಯಲ್ಲಿ ಎಲ್ಲಾ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೇನೆ. ಶಿಕ್ಷಣ ಸಂಸ್ಥೆ, ಆರೋಗ್ಯ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಎಂಎಸ್ಸಿ ಆದಾಗ ಈ ಜಿಲ್ಲೆಯ ಜನರ ಒಡನಾಟ, ದಲಿತರು ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಪಡೆದು ಎಲ್ಲಾ ಜನರ ಪ್ರೀತಿ ಗಳಿಸಿದ್ದೇನೆ. ಹಾಗಾಗಿ ಈ ಸಲ ಪ್ರಬಲವಾಗಿ ಟಿಕೆಟ್ ಕೇಳುತ್ತೇನೆ. ಪಕ್ಷ ಬೆಂಬಲ ಅಭ್ಯರ್ಥಿಯಾಗಿ ಮುನ್ನಡೆಯುವೆ ಅಂತ ನಂಬಿದ್ದೇನೆ. ಈ ಸಲ ನನಗೆ ಟಿಕೆಟ್ ನೀಡಿಲ್ಲ ಅಂದ್ರೂ ಯಾವ ಅಭ್ಯರ್ಥಿಗೆ ಟಿಕೆಟ್ ನೀಡಿದರೂ ಸಹಕಾರ ನೀಡುತ್ತೇನೆ ಎಂದರು. ಹಾಗೇನಿಲ್ಲ, ನಾನು ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇನೆ. ರಾಜಕೀಯ ಸಕ್ರಿಯವಾಗಿದ್ದೇನೆ, ಪಕ್ಷದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿದ್ದೇನೆ. ಎಲ್ಲರ ಒಡನಾಟ ಒಳ್ಳೆ ಚೆನ್ನಾಗಿದೆ, ಏನೂ ತೊಂದರೆ ಏನಿಲ್ಲ ನನಗೆ. ಆಮೇಲೆ ಸರ್, ಮೊದಲು BJP ಎಮ್ ಎಲ್ ಸಿ ಆಗಿದ್ದರೆ, ಅಲ್ಲಿ JDSನ ಎಮ್ ಎಲ್ ಸಿ ಆಗಿದ್ದರೆ, ಈ BJP ಪಕ್ಷದಲ್ಲಿದ್ದರೆ, ಈಗ ಎರಡೂ ಪಕ್ಷದಲ್ಲಿ ಒಡನಾಟ ತುಂಬ ಚೆನ್ನಾಗಿದೆ. ಈ ಸಲ ಇದು MP ಎಲೆಕ್ಷನ್ಗೆ ಏನಾದರೂ ಚುನಾವಣೆ ಆಕಾಂಕ್ಷೆ ಇದೆ? ನಾನು ಮುಂಬರುವ ಲೋಕಸಭಾ ಚುನಾವಣೆಗೆ ಸ್ಟ್ರಾಂಗಾಗಿ ಟಿಕೆಟ್ ಕೇಳ್ತೇನೆ. ನಾನೊಬ್ಬ ಆಕಾಂಕ್ಷಿ, ನನಗೆ ಅನುಕೂಲ ಆಗ್ತಾಯಿದೆ ಅನ್ನೋ ಭಾವನೆ ಇದೆ. ಯಾಕಂದರೆ ಕಳೆದ 30-35 ವರ್ಷದಿಂದ ನಾನು ಇಡೀ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೇನೆ. ಒಬ್ಬ ವೈದ್ಯ ಸರ್ಜನ್ ಆಗಿ ಇಡೀ ಜಿಲ್ಲೆಯ ಜನರ ಸೇವೆ ಮಾಡಿದ್ದೇನೆ. ಅದೇ ರೀತಿ ಸಾಮಾಜಿಕ ಸ್ಥಳದಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ಆರೋಗ್ಯದಲ್ಲಿ ಇಡೀ ಜಿಲ್ಲೆಯ ಜನರಿಗೆ ಸೇವೆ ಸಲ್ಲಿಸಿದ್ದಲ್ಲದೆ ಒಂದು MLC ಆಗಿ, ಅದು ಲೋಕಲ್ ಬಾಡಿಯಿಂದ ಎಲೆಕ್ಟ್ ಆಗಿ MLC ಆಗಿ ಇಡೀ ಜಿಲ್ಲೆಯ ಜನರ ಸಂಪರ್ಕ, ಒಡನಾಟ ಮತ್ತು ಅವರ ಅಭಿವೃದ್ಧಿಯಲ್ಲಿ ನಾನು ಕ್ರಿಯಾಶೀಲನಾಗಿ ಕೆಲಸ ಮಾಡಿದ್ದೇನೆ. ನೆಲಮಂಗಲ ನಗರದ ಕುಣಿಗಲ್ ಬೈಪಾಸ್ ಬಳಿ ಅಪಘಾತ ಸಂಭವಿಸಿದ್ದು, ಡಿಕ್ಕಿಯ ರಭಸಕ್ಕೆ ಬೈಕ್ 5-6 ಪೀಸ್ ಆಗಿ ಬೈಕ್ ಸವಾರನ ದೇಹ ಭಾಗ ಸಂಪೂರ್ಣ ಪುಡಿ ಪುಡಿಯಾಗಿದೆ. ನೆಲಮಂಗಲ ನಗರದ ಕುಣಿಗಲ್ ಬೈಪಾಸ್ ಬಳಿ ಅಪಘಾತ ಸಂಭವಿಸಿದ್ದು, ವೇಗವಾಗಿ ಬಂದ ಬೈಕ್ ಫ್ಲೈಓವರ್ ತಡೆಗೋಡೆ ಡಿಕ್ಕಿ ಹೊಡೆದು ಬೈಕ್ ಹಾಗೂ ಬೈಕ್ ಸವಾರ ನೆಲಕ್ಕೆ ಬಿದ್ದಿದ್ದಾರೆ. ಡಿಕ್ಕಿಯ ರಭಸಕ್ಕೆ ಬೈಕ್ 5-6 ಪೀಸ್ ಆಗಿದೆ. ಇನ್ನು ಬೈಕ್ ಸವಾರ ವೀರೇಂದ್ರನ ದೇಹದ ಭಾಗ ಸಂಪೂರ್ಣ ಪುಡಿಪುಡಿಯಾಗಿದ್ದು, ತೀವ್ರ ರಕ್ತಸ್ರಾವದಿಂದ ನರಳಾಡುತ್ತಿದ್ದ ಸವಾರನನ್ನ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ನೆಲಮಂಗಲ ಟ್ರಾಫಿಕ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಅತಿ ವೇಗವೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ.
ಬಿಜೆಪಿ ಬರ ಅಧ್ಯಯನ ತಂಡದಿಂದ ಗದಗ ತಾಲೂಕಿನ ನಾಗಾವಿ ಬಳಿ ಜಮೀನುಗಳಲ್ಲಿ ಬರ ಪರಿಶೀಲನೆ ನಡೆಸಲಾಯಿತು. ಮಾಜಿ ಸಚಿವ ಬಿ ಶ್ರೀರಾಮಲು ನೇತೃತ್ವದಲ್ಲಿ ಪರಿಶೀಲನೆ ಕಾರ್ಯ ನಡೆಯಿತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ವತಿಯಿಂದ ಬರ ಅಧ್ಯಯನ ಮಾಡಲಾಗ್ತಿದೆ ಎಂದು ಮಾಜಿ ಸಚಿವ ಬಿ ಶ್ರೀರಾಮಲು ಗದಗದಲ್ಲಿ ತಿಳಿಸಿದರು. ರೈತರ ಪರಿಸ್ಥಿತಿ ಗಂಭೀರ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಹೇಳೋಕೆ ಹೋದರೆ ಫ್ರೀ ಮಾಡಿದ್ದೇನೆ ಅಂತಾರೆ. ರಾಜ್ಯ ಸರ್ಕಾರಕ್ಕೆ ಹೇಳೋಕೆ ಹೋದರೆ ಫೀ ಮಾಡಿದ್ದೀವಿ ಅಂತಾರೆ. ಮಹಿಳಾ ಕೃಷಿ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬನ್ನಿ ಅಂದರೆ ದೇವಸ್ಥಾನ ನೋಡೋಕೆ ಹೋಗ್ತೀವಿ ಅಂತಾರೆ. ಏನಾದರೂ ಮಾಡಿ ಕೇಂದ್ರದಿಂದ ಅನುಕೂಲ ಮಾಡಬೇಕು. ಮೋದಿಯವರು ರೈತರ ಸಾಲ ಮನ್ನಾ ಮಾಡಿದರೆ ರೈತರು ಬದುಕಿಕೊಳ್ತಾರೆ, ಇಲ್ಲದಿದ್ರೆ ಬದುಕುವಂತಹ ಪರಿಸ್ಥಿತಿ ಉಳಿದಿಲ್ಲ. ಆದಂತಹ ಟೈಮಲ್ಲಿ ಕೂಡ 10 ಕೋಟಿ ನಮಗೆ ಭಿಕ್ಷೆ ಕೊಡ್ತಾರೆ ಅವರು. ನಾವು ಕೂಡ ಅನೇಕ ಸರ್ಕಾರಗಳನ್ನ ನಾವೆಲ್ಲರೂ ಇಲ್ಲಿ ಕುಂತವ್ರು ಸೀನಿಯರ್ ಪೊಲಿಟಿಷಿಯನ್ಸ್ ಇದೀವಿ. ನಾವು ಮುಂಚೆ ರಾಜಕಾರಣ ಮಾಡ್ಕೊತಾ ಬಂದೀವಿ. ಕಳೆದ ಬಾರಿ ಕೂಡ ಮುಖ್ಯಮಂತ್ರಿಗಳು ಯಡಿಯೂರಪ್ಪರು ಇದ್ದಂಥ ಟೈಮಲ್ಲಿ ಈ ಬರಗಾಲ ಬಂದಂಥ ಟೈಮಲ್ಲಿ ಕೇಂದ್ರ ಸರ್ಕಾರವಾಗಿ ಕಾದಿಲ್ಲ ಅವರು, ತಕ್ಷಣವೇ 1,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು. ಬೆಳೆ ವಿಮೆ 24 ಕೋಟಿ ಕೊಟ್ಟಿದ್ದೀವಿ ಆಲ್ರೆಡಿ ನಮಗೆ. ಇವತ್ತು ಕೇಂದ್ರ ಸರ್ಕಾರ ಇವತ್ತು ಬೆಳೆ ವಿಮಾ ಸಲುವಾಗಿ 24 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಕೂಡ ಮಾಡಿದ್ದಾರೆ ಜಿಲ್ಲೆಗೆ. ಇವತ್ತು ಪ್ರತಿಯೊಂದು ವಿಚಾರ ಕೂಡ ಈ ಯಾವುದೇ ಸಣ್ಣ ವಿಚಾರ ಆಗಲಿ ಮೋದಿಜಿಯವ್ರನ್ನ ನೋಡಿಸೋದು, ಕೇಂದ್ರ ಸರ್ಕಾರ ನೋಡಿಸೋದು, ಸುಮ್ಮನೆ ಹಿಂಗೆ 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 ಹೇಳ್ತಾ ತಪ್ಪಿಸ್ಕೊಂಡು ಹೋಗ್ಬಿಡ್ತೇನೆ. ನೀವು ಗ್ಯಾರಂಟಿಗಳು ಕೊಡೋಂಥ ವಿಚಾರದಲ್ಲಿ ನಮ್ದು ಯಾವುದೇ ತಕರಾರಿಲ್ಲ. ಬಡವ್ರಿಗೆ ಅನುಕೂಲ ಆಗಲಿ, ಆದರೆ ಬಡವ್ರ ಜೊತೆಲಿ ರೈತರು ಕೂಡ ನೋಡಬೇಕಾಗುತ್ತೆ. ಎಲ್ಲ ಒಂದು ಕಡೆ ಹೇಳ್ತಾ ಇದ್ರು, ಯಾವೊಬ್ಬ ರೈತ CC ಕಲ್ಕಪ್ಪ ಬಂಡಿ ಸಾಹ ಅವ್ರಿಗೆ ಹೇಳ್ತಾ ಇದ್ರು, ಅಣ್ಣವರೇ ನಮಗೇನು ಇನ್ಶೂರೆನ್ಸ್ ಅಮೌಂಟ್ ಏನು ಬೆಳೆ ವಿಮಾ ಏನು ಬಂದಿದ್ರು ಆ ಬೆಳೆ ವಿಮಾ ಬಂದಂಥ ಅಮೌಂಟು ಅವರು ಲೋನ್ಗೇನೋ ಅದನ್ನು ಡೆಬಿಟ್ ಮಾಡ್ಕೊಂಡಾರಂತೆ. ಇಷ್ಟು ನೋಡಿ ದುರ್ದೈವ, ನಮಗೆ ಕ್ರೆಡಿಟ್ ಮಾಡ್ಕೊಂಡಾರಂತೆ. ಯಾಕಂದರೆ ಇವತ್ತು ಅವರು ಕೇಂದ್ರ ಕಡೆ ನೋಡಿಸೋಂಥ ಟೈಮಲ್ಲಿ ನಾನು ಇಷ್ಟೇ ಹೇಳೋದು, ಕೇಂದ್ರದ ಕಡೆಯಿಂದ ತಂಡ ಬಂದಿದೆ, ಅಧ್ಯಯನ ಮಾಡಿಕೊಂಡಿದೆ, ಅಧ್ಯಯನ ಹೋಗಿ ಆಲ್ರೆಡಿ ಮುಟ್ಟಿಸ್ಬೇಕಾಗುತ್ತೆ, ವರದಿ ಮುಟ್ಟಿಸ್ಬೇಕಾಗುತ್ತೆ, ವರದಿ ಮುಟ್ಟಿಸಿದ ನಂತರ ಕೂಡ ಪುನಃ ಯಾವತ್ತು ಬರಬೇಕಾದ್ರೂ ಬಂದೇ ಬರುತ್ತೆ. ಇನ್ನು ಸರ್ಕಾರಕ್ಕೆ 136 ಸೀಟು ಬಂದಿರೋದ್ರಿಂದ ಭಸ್ಮಾಸುರನಿಗೆ ಶಕ್ತಿ ಬಂದಂತಾಗಿದೆ. ವೀರೇಂದ್ರ ಪಾಟೀಲ ನಂತರ ಬಹುಮತ ಬಂದ ಉದಾಹರಣೆ ಅಂದರೆ ಇದೇ ಪಕ್ಷ. ಆದರೆ ಅಭಿವೃದ್ಧಿ ಕಾರ್ಯಕ್ರಮ ಒಂದೂ ಇಲ್ಲ, ನಾವು ಜಾರಿಗೆ ತಂದಿದ್ದ ಅಭಿವೃದ್ಧಿ ಕಾರ್ಯಕ್ರಮ ನಿಲ್ಲಿಸಿದ್ದಾರೆ ಎಂದು ರಾಜ್ಯ ಸರ್ಕಾರವನ್ನ ಜರಿದರು. ಗೋರಿಹುಳ ಎಂದಿದ್ದ ಶಾಸಕ ಶಾಂತನಗೌಡಗೆ ರೇಣುಕಾಚಾರ್ಯ ತಿರುಗೇಟು ನೀಡಿದ್ದಾರೆ. ಕಾಂಗ್ರೆಸ್ ಸೇರ್ತೀವಿ ಅಂತ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ನ, ಶಾಸಕರಾಗಿ ಕ್ಷೇತ್ರಕ್ಕೆ ಎಷ್ಟು ಅನುದಾನ ತಂದಿದ್ದೀರಿ? ಹೊನ್ನಾಳಿಯಲ್ಲಿ ಶಾಸಕ ಡಿ ಶಾಂತಗೌಡರ ವಿರುದ್ಧ ಕಿಡಿಕಾರಿದ ರೇಣುಕಾಚಾರ್ಯ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನಲ್ಲಿ ರೇಣುಕಾಚಾರ್ಯ ಮಾತನಾಡಿ, ಕಾಂಗ್ರೆಸ್ ಸೇರಲು ನಾನೇನು ಅರ್ಜಿ ಹಾಕಿದ್ದೇನೆಯೇ? ಯಾಕೆ ನನ್ನ ಬಗ್ಗೆ ಹಗುರವಾಗಿ ಮಾತನಾಡ್ತೀರಿ? ಪದೇ ಪದೇ ಟೀಕಿಸಿದರೆ ಸುಮ್ಮನಿರುವುದಿಲ್ಲ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಮಂತ್ರಿಗಳನ್ನ ಭೇಟಿಯಾಗಿದ್ದೇನೆ. ಅವರನ್ನ ಭೇಟಿ ಮಾಡಿದರೆ ನಿಮಗೇಕೆ ಸಿಟ್ಟು? ಆದರೆ ಬಿಜೆಪಿ ಬಿಡುತ್ತೇನೆ ಎಂದು ಎಲ್ಲಿಯೂ ಹೇಳಿಲ್ಲ. ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಮಂತ್ರಿಗಳನ್ನ ಭೇಟಿ ಮಾಡಿದ್ದೇನೆ. ಮುಖ್ಯಮಂತ್ರಿಗಳನ್ನ ಯಾರು ಬೇಕಾದರೂ ಭೇಟಿ ಮಾಡಬಹುದು ಎಂದು ಕಿಡಿಕಾರಿದ್ದಾರೆ. ನಮ್ಮ ಹೊನ್ನಾಳಿ ಕ್ಷೇತ್ರದ ಶಾಸಕರು ಬಹಳ ಹಗುರವಾಗಿ ನನ್ನ ಬಗ್ಗೆ ಮಾತಾಡಿದರೆ, ನಾನು ಬಿಜೆಪಿ ಬಿಡ್ತೀನಿ ಅಂತ ಎಲ್ಲಿ ಹೇಳಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವ್ರನ್ನ, ಡಿ ಕೆ ಶಿವಕುಮಾರ್ರವ್ರನ್ನ ಮತ್ತು ಜಿಲ್ಲಾ ಮಂತ್ರಿಗಳು ಎಸ್ ಎಸ್ ಮಲ್ಲಿಕಾರ್ಜುನ, ಚಲರಾಮಸ್ವಾಮಿ, ಕೃಷ್ಣ ಬೈರೇಗೌಡರು, ಸತೀಶ್ ಜಾರಕಿಹೊಳಿ, ಶಿವರಾಜ್ ತಂಗಡಿಗೆ ಅನೇಕ ಸಚಿವರು ಭೇಟಿ ಮಾಡಿದ್ದು, ಕಾಂಗ್ರೆಸ್ ಸೇರ್ತಿ ಅಂತ ನಾನು ಎಲ್ಲಿ ಅರ್ಜಿ ಹಾಕಿಲ್ಲ. ಶಾಸಕರೇ, ಕಾಂಗ್ರೆಸ್ ಸೇರ್ತಿ ಅಂತ ಯಾವತ್ತು ಹೇಳಿ ನಿಮಗೆ? ನನ್ನ ಬಗ್ಗೆ ಭಾಳ ಹಗುರ ಮಾತಾಡಿದ್ದೀನಿ. ನಾನು ಕೇಳ್ತೀನಿ, 6 ತಿಂಗಳಾಗ್ತ ಬಂತು ತಾವು ಅಧಿಕಾರಕ್ಕೆ ಬಂದು ಎಷ್ಟು ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡಿದಿರಿ? ಭ್ರಷ್ಟಾಚಾರ ಮಾಡಿದ್ರಿ ಅಂತ ನನ್ನ ಬಗ್ಗೆ ಹಗುರ ಮಾತಾಡ್ತೀರಿ? ಹೋಗ್ರಿ, ಈ ಕ್ಷೇತ್ರದ ಜನ ಹೇಳಿ. ಯಾವ ನಾವು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ ಮೇಲೆ ನೀವು 2000 ಪ್ರವಾಸ ಮಾಡಿದ ತಾಲೂಕಲ್ಲಿ, ಅದಕ್ಕಿಂತ ಮುಂಚೆ ಬರಗಾಲ ಪ್ರವಾಸ ಮಾಡಿದ್ರಾ? ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟು ಸಾರಿ ಭೇಟಿ ಮಾಡಿದಿರಿ? ನಿಮಗಷ್ಟೇ ಅಲ್ಲ, ಈ ರಾಜ್ಯದ ಯಾವುದೇ ನಾಗರಿಕರಿಗೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗ, ಯಾವುದೇ ಸರ್ಕಾರ ಇರ್ಬೋದು, ನಾನು ಕ್ಷೇತ್ರದ ಒಬ್ಬ ಮಾಜಿ ಸಚಿವ, ಮಾಜಿ ಶಾಸಕ, 3 ಬಾರಿ ಗೆದ್ದಿದ್ದೀನಿ. ನನಗೆ ಹಕ್ಕು ಇದೆ, ಕರ್ತವ್ಯ ಇದೆ, ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೀನಿ. ಈ 6 ತಿಂಗಳಲ್ಲಿ ಎಷ್ಟು ಅನುದಾನ ಬಿಡುಗಡೆ ಮಾಡಿಸಿದಿರಿ? ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳಿಗೆ ಕೇವಲ 50 ಲಕ್ಷ ಮಾತ್ರ ಬಿಡುಗಡೆ ಆಗಿದೆ. ನೀವೇನು 50 ಲಕ್ಷ ಅಂದರೆ ಮುಖ್ಯಮಂತ್ರಿ ಕೊಟ್ಟದ್ದು.
ಕೇಂದ್ರ ಸರ್ಕಾರ ಸಚಿವ ಸಂಪುಟದಲ್ಲಿ ಪರಿಶಿಷ್ಟ ಜಾತಿ ಒಳಮೀಸಲಾತಿ ಬಿಲ್ಲನ್ನು ಮಂಡಿಸುವಂತೆ ಒತ್ತಾಯಿಸಿ ನವೆಂಬರ್ 11 ರಂದು ಹೈದರಾಬಾದ್ನಲ್ಲಿ ಈ ದೇಶದ ಪ್ರಧಾನಿಯ ಮುಂದೆ ಪ್ರದರ್ಶನ ಮಾಡುತ್ತಿದ್ದೇವೆ ಎಂದು ಮಾದಿಗ ದಂಡೌರ ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷ ಜಿಎಂ ದೇವರಾಜ್ ಚಿಕ್ಕಬಳ್ಳಾಪುರದಲ್ಲಿ ತಿಳಿಸಿದರು. ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾದಿಗ ದಂಡೂರ ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷ ಜಯಂ ದೇವರಾಜ್, ಐತಿಹಾಸಿಕ ಕಾರ್ಯಕ್ರಮಕ್ಕೆ ಎಸ್ಸಿ ಒಳ ಮೀಸಲಾತಿಗೆ ವರ್ಗೀಕರಣಕ್ಕೆ ಸುದೀರ್ಘ ಒಂದು ಅವಧಿಯಲ್ಲಿ ಅಂತಿಮ ವಿಜಯಕ್ಕೆ ಹೆಜ್ಜೆಯನ್ನ ಇಡುತ್ತಿದ್ದೇವೆ. ಸಮಸ್ತ ಈ ಜಿಲ್ಲೆಯ ಮಾದಿಗ ಸಮುದಾಯಕ್ಕೆ ಸೇರಿದವರು ಮತ್ತು ಉಪಜಾತಿಗಳಿಗೆ ಸೇರಿದ ಎಲ್ಲರೂ ಕೂಡ ಮುಂದಾಗಿ ಹೈದರಾಬಾದ್ನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಮಾದಿಗ ದಂಡೂರ ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡುವುದಾಗಿ ತಿಳಿಸಿದರು. ನವೆಂಬರ್ 11 ಹೈದರಾಬಾದ್ ಪೆರೇಡ್ ಗ್ರೌಂಡಲ್ಲಿ ಇವತ್ತು ನಡೀತಾ ಇದೆ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ. ಈ ದೇಶದ ಪ್ರಧಾನಮಂತ್ರಿಗಳು ಆಗಮಿಸ್ತಾ ಇದ್ದಾರೆ. ಎಸ್ಸಿ ವರ್ಗೀಕರಣ ಒಂದು ಸಾಮಾಜಿಕ ನ್ಯಾಯ ಆಗಿರೋದರಿಂದ ಈ ಸಾಮಾಜಿಕ ನ್ಯಾಯಕ್ಕೆ ನಾವೆಲ್ಲರೂ ಕೂಡ ಒಂದು ಗೌರವ ಮಂದಕೃಷ್ಣ ಮಾದಿಗವರ ನಾಯಕತ್ವಕ್ಕೆ ನಾವು ಬೆಂಬಲ ಕೊಡೋದರ ಜೊತೆಗೆ ಈ ಒಂದು ಜಿಲ್ಲೆಯಲ್ಲಿ ಸುಮಾರು 4.5 ಲಕ್ಷ ಇವತ್ತು ನಮ್ಮ ಸಮಾಜದ ಬಂಧುಗಳಿದ್ದಾರೆ. ಹಾಗಾಗಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ, ಯಾಕಂದರೆ ಎಸ್ಸಿ ವರ್ಗೀಕರಣ ಕಳೆದ ನಾವು 27-28 ವರ್ಷಗಳ ಸುದೀರ್ಘ ಒಂದು ಅವಧಿಯಲ್ಲಿ ಇವತ್ತು ಅಂತಿಮ ವಿಜಯಕ್ಕೆ ಇವತ್ತು ನಾವು ಹೆಜ್ಜೆಯನ್ನು ಹಿಡ್ತಾ ಇದ್ದೀವಿ. ಹಾಗಾಗಿ ನಾನು ಸಮಸ್ತ ಈ ಒಂದು ಜಿಲ್ಲೆಯ ಸಂಬಂಧಪಟ್ಟಂಥ ಜಾತಿ ಮತ್ತು ಅದು ನಮ್ಮ ಮಾದಿಗ ಸಮಾಜ ಜೊತೆಗೆ ಆ ಉಪಜಾತಿಗಳೇನಿದೆ ಎಲ್ಲರೂ ಕೂಡ ಇವತ್ತು ನಾವು ಹೈದರಾಬಾದಿಗೆ ತೆರಳುವುದರ ಮುಖಾಂತರವಾಗಿ ಈ ಒಂದು ಹೈದರಾಬಾದ್ನಲ್ಲಿ 35 ಲಕ್ಷ ಜನಗಳ ಒಂದು ಕಡೆ ಸೇರಿ ಮಾದಿಗ ದಂಡೋರ ಇವತ್ತು ತನ್ನ ಶಕ್ತಿ ಪ್ರದರ್ಶನವನ್ನು ಈ ದೇಶದ ಪ್ರಧಾನಿ ಮುಂದೆ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಬಂಧುಗಳೇ, ನೀವೆಲ್ಲರೂ ಕೂಡ ಇದು ಒಂದು ಆಮಂತ್ರಣ ಅಂತ ತಿಳ್ಕೊಂಡು ಯಾವುದೇ ಸಂಘಟನೆಯಲ್ಲಿ ನಾವು ಕೆಲಸ ಮಾಡಿದ್ರೂ ಕೂಡ ಇದು ಜಾತಿಯ ಒಂದು ಐತಿಹಾಸಿಕ ಒಂದು ವಿಚಾರ ಆಗಿರೋದ್ರಿಂದ ತಾವೆಲ್ಲರೂ ಕೂಡ ಒಂದು ಸಂಘಟನಾತೀತವಾಗಿ ಪಕ್ಷಾತೀತವಾಗಿ ತಾವೆಲ್ಲರೂ ಕೂಡ ಬಂದು ಈ ಒಂದು ಅಂತಿಮ ವಿಜಯದ ಜೊತೆ ಈ ಸಮಾವೇಶಕ್ಕೆ ರಾಜ್ಯದ 31 ಜಿಲ್ಲೆಗಳಿಂದ ಮಾದಿಗ ದಂಡೂರದ ಸಮುದಾಯ ಮತ್ತು ಮಾದಿಗ ಉಪಜಾತಿ ಸಮುದಾಯದ ಜನಪ್ರತಿನಿಧಿಗಳು, ವಕೀಲರು, ವೈದ್ಯರು, ಪತ್ರಕರ್ತರು, ಚಿಂತಕರು, ಬುದ್ಧಿಜೀವಿಗಳು, ಸಾಹಿತಿಗಳು, ಮಠಾಧೀಶರು, ಸಮುದಾಯದ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಮಂಜು, ಜಿಲ್ಲಾ ಗೌರವಾಧ್ಯಕ್ಷ ಮುನಿಕೃಷ್ಣಪ್ಪ, ತಾಲೂಕು ಗೌರವಾಧ್ಯಕ್ಷ, ನಗರಸಭಾ ಮಾಜಿ ಸದಸ್ಯ ಮುನಿಕೃಷ್ಣಪ್ಪ, ಮುಖಂಡರಾದ ಕಾಳಪ್ಪ, ಮಹಿಳಾ ಅಧ್ಯಕ್ಷೆ ಸರಸ್ವತಮ್ಮ, ನಾಗೇಶ್ ಹಾಗೂ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಆಲಂಬಗಿರಿ ಗ್ರಾಮದಲ್ಲಿರುವ ಪುರಾತನ ಕಾಲದ ಕಲ್ಯಾಣಿಯನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು. ಸ್ವಚ್ಛತಾ ಕಾರ್ಯ ಮಾಡಿ ಮಾತನಾಡಿದ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ ಮಾಡುವ ಸಲುವಾಗಿ ನವೆಂಬರ್ 1 ಅಧಿಕೃತವಾಗಿ ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ನಿಷೇಧಿಸಲಾಗಿದೆ. ಇದಕ್ಕೆ ಪ್ರತಿಯೊಬ್ಬರೂ ಸಹಕಾರ ನೀಡಬೇಕೆಂದು ಕೋರಿದರು. ಮಳೆಯಿಲ್ಲದೆ ಅಂತರ್ಜಲ ಪಾತಾಳಕ್ಕೆ ಕುಸಿದಿದೆ. ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಇನ್ನಷ್ಟು ಗಂಭೀರ ಸ್ಥಿತಿಗೆ ಹೋಗಲಿದೆ. ಹಾಗಾಗಿ ಯಾವುದೇ ನದಿ ಮೂಲಗಳಿಲ್ಲದ ಈ ಭಾಗದಲ್ಲಿ ಪುರಾತನ ಕಲ್ಯಾಣಿಗಳು, ಕೆರೆ, ಕಾಲುವೆಗಳೇ ಪ್ರಮುಖ ಜಲಮೂಲಗಳಾಗಿದ್ದು ಅಂತರ್ಜಲ ಹೆಚ್ಚಳ ಮಾಡುವ ಸಲುವಾಗಿ ಜಲಮೂಲಗಳ ಪುನಶ್ಚೇತನ ಮಾಡಲಾಗುತ್ತಿದೆ. ಕೆರೆ ಕಲ್ಯಾಣಿಗಳ ಸಂರಕ್ಷಣೆ ಹಾಗೂ ಪುನಶ್ಚೇತನಗೊಳಿಸುವುದು ಸಾರ್ವಜನಿಕರ ಜವಾಬ್ದಾರಿಯಾಗಿದೆ ಅಂತ ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ರವೀಂದ್ರ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿ ನಿಠಾಲಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್,
ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿಯಾದ ಈಶ್ವರಪ್ಪ, ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ ಸೇರಿದಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕ್ವಾರ್ಟರ್ ಎಂಡ್ಗೆ ಹಣ ಹೊಂದಿಸಲು ಬೈಕ್ ಕದಿಯುತ್ತಿದ್ದ ಖತರ್ನಾಕ್ ಕುಡುಕ ಕಳ್ಳನನ್ನ ಬೆಂಗಳೂರಿನ ಗಿರಿನಗರ ಪೊಲೀಸರು ಬಂಧಿಸಿದ್ದಾರೆ. ದಿನ ಎಣ್ಣೆ ಹೊಡಿಬೇಕು ಅಂತ ಕಳ್ಳತನವನ್ನೇ ವೃತ್ತಿಯಾಗಿಸಿಕೊಂಡಿದ್ದ ಖತರ್ನಾಕ್ ಕಳ್ಳ ಲಕ್ಷ್ಮಣ್ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಒಂದು ಕ್ವಾರ್ಟರ್ ಎಣ್ಣೆಗಾಗಿ ಕಳ್ಳತನ ಮಾಡಿದ್ದ ಅಪಾಚಿ ಬೈಕ್ ಅನ್ನ ಮಾರಿದ. ಒಂದು ಬೈಕ್ ಕದ್ದರೆ ಎಣ್ಣೆಗೆ ಬೇಕಾದ ಹಣಕ್ಕಾಗಿ ಬ್ಯಾಟರಿ, ವೀಲ್ ಸೇರಿದಂತೆ ಇನ್ನಿತರ ಬಿಡಿ ಭಾಗಗಳನ್ನ ಮಾರ್ತಿದ್ದ. ಇನ್ನು ಹೀಗೆ ಬೈಕ್ಗಳನ್ನು ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೈಕನ್ನು ಕದ್ದು ಸ್ಟೇರ್ ಪಾರ್ಟ್ ಬಿಚ್ಚಿ ಮತ್ತೊಂದು ಠಾಣಾ ವ್ಯಾಪ್ತಿಯಲ್ಲಿ ಬೈಕ್ ಬಿಟ್ಟು ಹೋಗ್ತಿದ್ದ. ಕೆಲ ತಿಂಗಳ ಹಿಂದೆ ಪೊಲೀಸರ ಕೈಗೆ ಲಾಕಾಗಿ ಜೈಲು ಕೂಡ ಸೇರಿದ ಲಕ್ಷ್ಮಣ್ ಜೈಲಿನಿಂದ ರಿಲೀಸ್ ಆಗಿ ಮತ್ತೆ ಬೈಕ್ ಕಳ್ಳತನ ಮುಂದುವರೆಸಿದ್ದ. ಆರೋಪಿ ಮೇಲೆ ಬೆಂಗಳೂರಿನ ವಿವಿಧ ಠಾಣೆಗಳಲ್ಲಿ ಒಟ್ಟು 15 ಪ್ರಕರಣಗಳಿದ್ದು ಸದ್ಯ ಕುಡುಕ ಕಳ್ಳ ಲಕ್ಷ್ಮಣನನ್ನ ಗಿರಿನಗರ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನಿಂದ 11 ಲಕ್ಷ ಬೆಲೆ ಬಾಳುವ 20 ದ್ವಿಚಕ್ರ ವಾಹನ ಸೀಸ್ ಕೂಡ ಮಾಡಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ಕಾಂಗ್ರೆಸ್ ಶಾಸಕರು ಬಹಿರಂಗವಾಗಿ ಹೇಳಿಕೆ ನೀಡುತ್ತಿದ್ದು ಅಲರ್ಟ್ ಆದ ಡಿಸಿಎಂ ಡಿಕೆ ಶಿವಕುಮಾರ್ ಬಹಿರಂಗ ಹೇಳಿಕೆ ನೀಡುವವರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. 5 ವರ್ಷದ ನಮಗೆ ಆಡಳಿತ ಮಾಡಲು ಅವಕಾಶ ನೀಡಿದ್ದಾರೆ. ಸಿಎಂ ಬದಲಾವಣೆ ವಿಚಾರ ನಾನು ಮತ್ತು ಸಿಎಂ ಸೇರಿದಂತೆ ಯಾರೂ ಮಾತನಾಡಬಾರದು ಎಂದು ಹೇಳಿದರು. ಅವರು ಲೋಕಸಭಾ ಚುನಾವಣೆ ಬಗ್ಗೆ ಪ್ರತಿಕ್ರಿಯಿಸಿ ನಾವು ಜಿಲ್ಲಾವಾರು ಪ್ಯಾನಲ್ ಮಾಡಲು ಸಚಿವರಿಗೆ ಹೇಳಿದ್ವಿ. ಇನ್ನೂ ಕೆಲವರು ವರದಿ ನಮಗೆ ಕೊಟ್ಟಿಲ್ಲ. ಅವರು ಕೊಟ್ಟ ಬಳಿಕ ನಾವು ಸರ್ವೆ ಮಾಡಿಸಬೇಕು. ಜನವರಿಯಲ್ಲಿ ಮೊದಲ ಪಟ್ಟಿ ಬಿಡುಗಡೆ ಮಾಡ್ತೇವೆ. ಅಭ್ಯರ್ಥಿಗಳಿಗೆ ಕೆಲಸ ಮಾಡಲು ಸೂಚನೆ ನೀಡಲಿದ್ದೇವೆ ಎಂದರು. ಬಿಜೆಪಿ ಬರದ ಟೂರ್ ಅನ್ನ ರಾಜ್ಯಾದ್ಯಂತ ಹಮ್ಮಿಕೊಂಡಿದೆ. ನಿಮ್ದು ನಿಮ್ಮ ಸರ್ಕಾರ ಯಾವ ಸಚಿವರು ಸರ್ ಬರದ ಟೂರ್ ನ ಮಾಡ್ತಿದ್ದಾರೆ? ಇದು ನೆಗ್ಲಿಜೆನ್ಸ್ ಇಲ್ಲ ಸರ್. ಬರದ ಟೂರ್ ನಾವೆಲ್ಲ ಅಧ್ಯಯನ ಮಾಡಿ ಅದಕ್ಕೆಲ್ಲ ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದೀವಿ. ಮಾಡಿ ನಾವು ಆಲ್ರೆಡಿ ರಿಪೋರ್ಟ್ ಕೊಟ್ಟಿದ್ದೀವಿ. ಬಿಜೆಪಿ ಅವರು ಟೂರ್ ಮಾಡಿ ಅವ್ರ ಪಾರ್ಟಿ ಯಾರು ಬೇಡ ಅಂತ ಹೇಳ್ತಾರೆ. ಅವ್ರ ಪಾರ್ಟಿ ಅಧ್ಯಯನ ಮಾಡಿ ದುಡ್ಡು ಕೊಡಿಸ್ಲಿ. ಅವ್ರು ವಾಸ್ತವಾಂಶ ನೋಡ್ಬಿಟ್ಟು ದುಡ್ಡು ಕೊಡಿಸ್ಲಿ. ಬರೀ ಖಾಲಿ ಮಾತು. ಒಂದು ದಿನ ಹೋಗಿ ಒಂದು ರಾಜ್ಯದ ಹಿತ ವಿಚಾರಕ್ಕೆ ಹೋಗಿ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ರೆಪ್ರೆಸೆಂಟೇಷನ್ ಅವ್ರ ಎಂ ಪಿಗಳು ಕೊಡೋಕ್ಕಾಗಿಲ್ಲ, ಅವ್ರ ಎಮ್ ಎಲ್ ಎಗಳು ಕೊಡೋಕ್ಕಾಗಿಲ್ಲ. ಇದನ್ನ ಸುಮ್ಮನೆ ಅವರ ಭವಿಷ್ಯನ ಹಾಳು ಮಾಡ್ಕೊಳ್ಳೋದು ಬೇಡ, ಪಾರ್ಟಿ ಭವಿಷ್ಯ ಹಾಳು ಮಾಡೋದು ಬೇಡ. ಮೋದಿ ಅವರೀಗ ಗ್ಯಾರಂಟಿಗಳ ಅನುಷ್ಠಾನ ವಿಚಾರದ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಏನಾದರೂ ಕಾಪಿ ಮಾಡ್ತಾ ಇದೆ ಸರ್ ಬಿಜೆಪಿ? ನೋಡ್ರಿ, ಅವ್ರ ಹೇಳಿಕೆ ಎಲ್ಲ ಬಿಡಿ. ನಮ್ಮದು ಕರ್ನಾಟಕ ಬಡವ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ನಾವು ಮುಂದಕ್ಕೆ ಹೋಗಿದ್ದೀವಿ. ಈಗಾಗಲೇ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಫ್ರೀ ಪವರ್ ಬಿಲ್ ಬರ್ತಾ ಇದೆ. ಒಂದು 10% ಹೆಣ್ಮಕ್ಳಿಗೆ 7 ಲಕ್ಷದಲ್ಲಿ ದುಡ್ಡು ಸ್ವಲ್ಪ ಬ್ಲಾಕ್ ಆಗಿದೆ. ಯಾಕೆಂದರೆ ಕೆಲವರದು ಪೋಸ್ಟ್ ಆಫೀಸು ಅಕೌಂಟ್ ಕೊಟ್ಟಿದ್ದಾರೆ, ಕೆಲವರು ಆಧಾರ್ ಕಾರ್ಡ್ ಲಿಂಕ್ ಕೊಟ್ಟಿದ್ದಾರೆ, ಕೆಲವರು ಬೇರೆ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ನಮ್ಮ ಮಹಿಳಾ ಮಂತ್ರಿಗೆ ನೀವು ರಿವ್ಯೂ ಮಾಡಬೇಕು ಅಂತ ಹೇಳಿದ್ದೀವಿ. ಸೊ ಎಲ್ಲೆಲ್ಲಿ ಲಿಂಕ್ ಆಗಿದೆ ಆ ದುಡ್ಡನ್ನು ಕೂಡ ನಾವು ಅವ್ರಿಗೆಲ್ಲ ಮುಟ್ಟಿಸೋಂಥ ಕೆಲಸ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಅದು ಬಿಟ್ಟರೆ ಎಲ್ಲ ಸ್ಕೀಮು ಎಲ್ಲ ಹೋಗ್ತಾ ಇದೆ. ಅಕ್ಕಿ ವಿಚಾರವನ್ನು ಕೂಡ ಕೆಲವರು ಅಕ್ಕಿ ಹೇಳ್ತಾ ಇದ್ದಾರೆ, ನಮಗೆ ಅಕ್ಕಿ ಬೇಕು ದುಡ್ಡು ಬೇಡ ಅಕ್ಕಿನೇ ಕೊಡಿ ಅನ್ನೋದು ಕೆಲವು ಭಾಳ ಬಿಟ್ಟಿರ್ತದೆ. ಅದಕ್ಕೂ ಕೂಡ ಏನು ಟ್ರೆಂಡ್ ಕರೆಕ್ಟ್ ಸಾಧ್ಯನೋ ನಮಗೆ ಪ್ರಯತ್ನ ಮಾಡ್ತೇವೆ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.